ಗೋಡೆ ಇದೆ ಯೋಜನಾಂತರದಷ್ಟು ಸಾವಿರ ಯೋಜನೆಗಳಷ್ಟು ವಿಸ್ತಾರವಾಗಿದೆ ಹಾಗಾಗಿ ಪಾಪಿಗಳ ಸಂಖ್ಯೆ ಯಥೇಷ್ಟವಾಗಿರುತ್ತದೆ ಅಂತ ಅಂತ ನೋಡಿ ಸಾವಿರ ಯೋಜನೆ ವಿಸ್ತಾರಣ ಇದು ಸೈನ್ಸ್ ಲೆಕ್ಕದಲ್ಲ ಇಲ್ಲ ಎಕರೆ ಲೆಕ್ಕದಲ್ಲೂ ಇಲ್ಲ ಯೋಜನ ಸಾವಿರ ಯೋಜನದಷ್ಟು ವಿಸ್ತೀರ್ಣವಾದದ್ದು ಅಷ್ಟು ದೊಡ್ಡದಾದಂತಹ ಒಂದು ನಗರ ಆಮೇಲೆ ಅಷ್ಟಕ್ಕೆ ಇಲ್ಲ ಅಲ್ಲಿ ಆ ಪುರದಲ್ಲಿ ಮೊದಲು ಸಿಗೋದು ಮನೆ ಯಾರಿದ್ದು ಅಂತಂದ್ರೆ ಈಗ ಪದ್ಮನಾಭನಗರಕ್ಕೆ ಹೋದ್ರೆ ಎಲ್ಲ ಮನೆ ಸಿಗ್ತದೆ ಅಂತ ಹೇಳ್ತೀವಲ್ಲ ಹಾಗೆ ಇದು ಸಿಗುವ ನಗರಗಳಲ್ಲಿ ಮೊದಲು ಸಿಗೋದು ಚಿತ್ರಗುಪ್ತನ ಮನೆ ಮೊದಲು ಸಿಗ್ತದಂತೆ ಅವನ ನಿವಾಸ ಅದು ಕೇವಲ 25 ಯೋಜನಗಳಷ್ಟು ದೊಡ್ಡದಿದೆ ಅಂತ ಹೇಳ್ತಾನೆ 25 ಒಂದು ಯೋಜನ ಅಂತಂದ್ರೆ ಮನೆ ಹೇಳಿದ 24 ಮೈಲಿ ಒಂದು ಯೋಜನ ಅಂತಂದ್ರೆ 48 ಮೈಲಿ ಒಂದು ಯೋಜನ ಅಂತಂದ್ರೆ 25 ಯೋಜನದಷ್ಟು ದೊಡ್ಡದಿದೆ ಅವನ ಮನೆ ಆಮೇಲೆ ಅಲ್ಲಿ ಎಲ್ಲ ಧ್ವಜಪತಾಕಾದಿಗಳಿಂದ ಶೋಭಿತವಾಗಿದೆ ಅವನ ಅವನು ಬೇರೆವರಿಗೆ ಹೆಸರು ಬರಿಲಿಕ್ಕಿದ್ರು ಅವನು ದೊಡ್ಡ ಜನ ಅಲ್ಲಿ ಅವನಿಗೆ ಎಲ್ಲ ಇದ್ದಾರೆ ಕೈ ಕಾಲುಗಳಿಗೆಲ್ಲ ಅಂಗಸೇವಕರು ಇದ್ದಾರೆ ಅವನನ್ನ ಸಂತೋಷಪಡಿಸಲಿಕ್ಕೆ ನರ್ತಕರಿದ್ದಾರೆ ಗಾಯಕರಿದ್ದಾರೆ ಅವರೆಲ್ಲರ ಜೊತೆಗೆ ಇದ್ದಾನೆ ಅವನ ಸ್ಟೇಟಸ್ ಗೆನೋ ಅಲ್ಲಿ ಕೊರತೆ ಇಲ್ಲ ಅನೇಕ ಉದ್ಯಾನವನಾದಿಗಳು ಇದ್ದಾವೆ ಗಂಧರ್ವರು ಇದ್ದಾರೆ ಅಪ್ಸರೆಯರ ಗಣ ಇದೆ ಅಲ್ಲಿ ಪಕ್ಷಿಗಳ ಮಧುರವಾದ ಪೂಜನೆ ಇದೆ ಹೀಗೆ ಅವನಲ್ಲಿ ಕುಳಿತುಕೊಂಡು ಲೆಕ್ಕ ಮಾಡುತ್ತಾ ಇರ್ತಾನೆ ಹಾಗಾಗಿಯೇ ನಮ್ಮ ಚಿತ್ರಗಳೆಲ್ಲ ಗುಪ್ತವಾಗಿರ್ತದೆ ಗುಪ್ತ ಚಿತ್ರ ಅದನ್ನು ಬರೆಯುವವನು ಚಿತ್ರಗುಪ್ತ ಅಷ್ಟೇ ಇರೋದು ಹಾಗಾಗಿ ವ್ಯಕ್ತ ಚಿತ್ರವನ್ನ ಬರಿಬೇಕಾದ ಅಗತ್ಯ ಇಲ್ಲ ಗುಪ್ತ ಚಿತ್ರವನ್ನು ಬರೆಯಿರಿ ಯಾವುದು ಗುಪ್ತ ಚಿತ್ರ ನಮ್ಮ ದೇಹದಲ್ಲಿ ಯಾವುದು ಗುಪ್ತ ಮನಸ್ಸು ಅತ್ಯಂತ ಸ್ಟ್ರಾಂಗ್ ಯಾವುದು ಅತ್ಯಂತ ಭಯಂಕರ ಯಾವುದು ಶ್ರೀಕರ ಭಯಂಕರ ಎಲ್ಲ ಒಂದೇ ಯಾವುದು ಮನಸ್ಸು ಕ್ಷಣಾರ್ಧದಲ್ಲಿ ಏನು ಬೇಕಿದ್ರು ಆಗಬಹುದು ಹಾಗಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವ ಕಾರಣ ಅವನಿಗೆ ಸಾಂಕೇತಿಕವಾದ ಹೆಸರೇನು ಚಿತ್ರಗುಪ್ತ ಅಂತ ಹೌದು ಆ ಸಭೆಯಲ್ಲಿ ಚಿತ್ರಗುಪ್ತ ಲೆಕ್ಕವನ್ನ ಬರೀತಾ ಇರ್ತಾನೆ ಚಿತ್ರಗುಪ್ತನ ಆಜ್ಞೆಯ ಪ್ರಕಾರವೇ ಎಲ್ಲ ಕೆಲಸ ಆಗೋದು ಹಾಗಂತ ಅವನು ಲಂಚ ತಿನ್ನುವ ಮನುಷ್ಯ ಅಲ್ಲ ಲಂಚ ಕೊಡುವ ಪ್ರಶ್ನೆ ಇಲ್ಲ ಅವನಿಗೆ ಒಂದೇ ಲಂಚ ಏನು ಅಂತಂದ್ರೆ ಪುಣ್ಯ ಎನ್ನುವ ಲಂಚವನ್ನು ತಿಂತಾನೆ ಅಷ್ಟೇ ಬೇರೆ ಯಾವ ಲಂಚವೂ ಅವನಲ್ಲಿ ನಡೆಯುವುದಿಲ್ಲ ಅವನು ಎಲ್ಲವನ್ನ ಹೇಳ್ತಾನೆ ಬೇರೆ ಬೇರೆ ಕಡೆಗಳಲ್ಲಿ ಅವನ ಪೂರ್ವ ದಿಕ್ಕಿನಲ್ಲಿ ಒಂದು ಮನೆ ಇದೆ ಆ ಮನೆ ಹೆಸರು ಮಹಾಜ್ವರ ಅಲ್ಲಿ ಕೆಲವೊಂದು ಹಾಕಿ ಅಂತ ಒಂದೆರಡು ಜನರಲ್ಲಿ ಕಳಿಸ್ತಾನ ಆಯಿತು ಆಮೇಲೆ ಪಶ್ಚಿಮದಲ್ಲಿ ಅಲ್ಲಿ ಮೂರು ಮನೆ ಇದೆ ಆ ಮನೆಗಳ ಹೆಸರು ಏನಪ್ಪ ಅಂತಂದ್ರೆ ಒಂದು ಮನೆ ಹೆಸರು ಕಾಲಪಾಶ ಎರಡನೇ ಮನೆ ಹೆಸರು ಅಜೀರ್ಣ ಮೂರನೇ ಮನೆ ಹೆಸರು ಅರುಚಿ ಮೂರು ಮನೆ ನಿಮಗೆ ಯಾವುದು ಅರುಚಿಯೋ ಅದನ್ನೆಲ್ಲ ತಿನ್ನಿಸ್ತಾರೆ ಬಿಡೋದಿಲ್ಲ ಅವನು ಅಲ್ಲಿಗೆ ಕಳಿಸ್ತಾರೆ ಉತ್ತರ ದಿಕ್ಕಿನಲ್ಲಿ ಅನೇಕ ಮನೆಗಳಿದ್ದಾವೆ ಹೆಸರನ್ನ ಅವರು ಒಂದೆರಡು ಹೆಸರನ್ನು ಕೊಡ್ತಾರೆ ಯಾವುದಂತೆ ಒಂದು ರಾಜರೋಗ ಶ್ರೀಮಂತರಿದ್ದು ಕಾಯಿಲೆ ಅಂತ ಒಂದಷ್ಟು ಇದೆಯಲ್ಲ ಹಾಗೆ ರಾಜರೋಗ ಇನ್ನೊಂದು ಪಾಂಡುರೋಗ ಈ ಎರಡು ಇತ್ಯಾದಿ ಮನೆಗಳಲ್ಲಿದ್ದಾವೆ ಹೀಗೆ ನೈಋತ್ಯ ದಿಕ್ಕಿನಲ್ಲಿ ಅತಿಸಾರ ವಾಯುವ್ಯ ದಿಕ್ಕಿನಲ್ಲಿ ಶೀತ ಮತ್ತು ಅಗ್ನಿಗ್ರಹಗಳಿದ್ದಾವೆ ಯಾರಿಗೆ ಯಾವ್ದಾವುದು ಅಂತ ಹೋಗಿ ಅಲ್ಲಿ ಕಳಿಸುವ ವ್ಯವಸ್ಥೆ ಮಾಡ್ತಾನೆ ಚಿತ್ರಗುಪ್ತ ಮನುಷ್ಯನ ಶುಭಾಶುಭ ಕರ್ಮಗಳನ್ನು ಬರಿತಾ ಇರ್ತಾನೆ ಇಂತಹ ಈ ನಗರದಲ್ಲಿ ಈ ಊರಿನ ಮಧ್ಯದಲ್ಲಿ ಧರ್ಮರಾಜನ ಮಂದಿರ ಇದೆ ಅಂತ ಹೇಳಿದ್ರು ಅವನ ಮಂದಿರ 200 ಯೋಜನೆಗಳಷ್ಟು ವಿಸ್ತೀರ್ಣ ಆಗಿದೆ ಯಥಾ ಪ್ರಕಾರ ಎಲ್ಲ ರೀತಿಯ ಅನುಕೂಲ್ಯವನ್ನು ಹೊಂದಿದಂತಹ ಒಂದು ಸಮೃದ್ಧವಾದ ಅರಮನೆ ಇದು ಅವನು ಅಲ್ಲಿ ಸುಶೋಭಿತನಾಗಿರ್ತಾನೆ ಅವನಿಗೆ ಅಲ್ಲೊಂದು ದಿವ್ಯ ಸಭೆಯ ವ್ಯವಸ್ಥೆ ಇದೆ ಆ ಸಭೆಯಲ್ಲಿ ಯಾರಾದರೂ ಪ್ರವೇಶ ಮಾಡಿದರೆ ಅದು ಸ್ವರ್ಗಕ್ಕೆ ಸಮಾನವಾದ ಅನುಭವವನ್ನು ಕೊಡುತ್ತದೆ ಹಾಗಾಗಿ ಆ ಸಭೆಗೆ ಎಲ್ಲರಿಗೂ ಇಲ್ಲ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಇದ್ದಾಗ ಸ್ಪೆಷಲ್ ಎಂಟ್ರಿ ಮಾತ್ರ ಎಲ್ಲರಿಗೆ ಇಲ್ಲ ಹಾಗೆ ಯಾಕೆಂದ್ರೆ ಅದು ಎಸಿ ಇರೋದಂತೆ ಹಾಗಾಗಿ ಶೀತವೂ ಇಲ್ಲ ಉಷ್ಣವೂ ಇಲ್ಲ ಅಂತ ಹಾಗೆ ಬರೆದಿದ್ದಾರೆ ಏರ್ ಕಂಡೀಷನ್ ಇರೋದು ಸಮಶೀತೋಷ್ಣ ಅಂತ ಹೇಳ್ತೀವಲ್ಲ ಹಾಗೆ ಒಳ್ಳೆ ರೀತಿಯಲ್ಲಿ ಇರುವಂತಹದ್ದು ಹಾಗೆ ಮನಸ್ಸಿಗೆ ಅತ್ಯಂತ ಹರ್ಷವನ್ನು ಕೊಡುತ್ತದೆ ಅಲ್ಲಿ ಸ್ವರ್ಗದಲ್ಲಿ ಇರುವ ಲಕ್ಷಣ ಎಲ್ಲ ಇದೆ ಅಲ್ಲಿ ಶೋಕ ಇಲ್ಲ ಮುಕ್ಕಿಲ್ಲ ಹಸಿವು ಬಾಯಾರಿಕೆ ಇಲ್ಲ ಇತ್ಯಾದಿಗಳನ್ನೆಲ್ಲ ಹೇಳಿದರು ಬಂದು ಧರ್ಮ ಸಂವಾದವನ್ನ ಮಾಡ್ತಾರೆ ಹೀಗೆ ಮಾಡಿ ಯಾರು ಅತ್ರಿ ವಸಿಷ್ಠ ಎಲ್ಲ ಸಪ್ತಋಷಿಗಳು ಪುಲಹ ದಕ್ಷ ಕ್ರತು ಅಂಗಿರ ಪರಶುರಾಮ ಭೃಗು ಪುಲಸ್ತ್ಯ ಅಗಸ್ತ್ಯ ನಾರದ
ಇವರೆಲ್ಲ ಅಲ್ಲಿ ಬಂದು ಆಗಾಗ ಸಭೆ ಸೇರುವಂತದ್ದು ಕೂಡ ಇದೆ ಅಂತ ಬರೀತಾರೆ. ಅವರೆಲ್ಲ ಅಲ್ಲಿ ಧರ್ಮರಾಜನನ್ನು ಉಪಾಸಿಸ್ತಾರೆ. ಹೀಗೆ ಧರ್ಮಶಾಸ್ತ್ರಗಳ ವ್ಯಾಖ್ಯಾನಗಳಿಂದ ಯಥಾರ್ಥವಾಗಿ ನಿರ್ಣಯ ಮಾಡುವ ಸಭೆ ಅದು. ಅದಕ್ಕೋಸ್ಕರ ಅದು ಧರ್ಮಸಭೆ ಅಂತ ಹೇಳುದು. ಅವನು ಧರ್ಮಜ್ಞರಾದ ಸೂರ್ಯವಂಶದ ಮತ್ತು ಚಂದ್ರವಂಶದ ರಾಜರುಗಳು ಆ ಸಭೆಯಲ್ಲಿ ಮಂಡಿಸ್ತಾರಂತೆ, ಅಂತಹ ಸಭೆ ಅಂತ ಹೇಳಿದ್ರು. ಆ ಸಭೆಯಲ್ಲಿ ಧರ್ಮ ಮಾತ್ರ ಇರ್ತದೆ, ಪಕ್ಷಪಾತ ಇಲ್ಲ ಎನ್ನುವುದನ್ನು ಹೇಳಿದ್ರು. ಆಮೇಲೆ ಪೂರ್ವಾದಿ, ಪೂರ್ವ ಪಶ್ಚಿಮ ಮತ್ತು ಉತ್ತರ ಈ ಮೂರು ದಿಕ್ಕಿನಲ್ಲಿ ಯಾರು ಬರ್ತಾರೋ, ಯಾರಿಗೆ ಅಲ್ಲಿ ಪ್ರವೇಶ ದ್ವಾರ ಇರ್ತದೋ ಅವರನ್ನ ಸುಕೃತಿಗಳು, ಪುಣ್ಯವಂತರು ಅಂತ, ಉಳಿದವರು ದಕ್ಷಿಣ ಮಾರ್ಗದಲ್ಲಿ ಬಂದ್ರೆ ಅದೆಲ್ಲ ಪಾಪಿಗಳು ಅಂತ ಲೆಕ್ಕ, ಹೀಗೆ ಹೇಳಿದ್ರು. ಮತ್ತೆ ಉತ್ತಮೋತ್ತಮರಾದವರು ವಿಮಾನದಿಂದ ಅಲ್ಲಿ ಬಂದು ದಿವ್ಯ ವಿಮಾನದಿಂದ ಬರ್ತಾರೆ ಅಂತ ಹೇಳಿದ್ರು. ಬ್ರಹ್ಮ ಋಷಿಗಳು, ರಾಜ ಋಷಿಗಳು ಇವರೆಲ್ಲ ಅಲ್ಲಿ ಬರುವಂತದ್ದು ಇದೆ ಆ ಮಾರ್ಗದಲ್ಲಿ ಅಂತ ಹೇಳಿದ್ರು. ದೇವತಾರಾಧಕರು, ಶಿವಭಕ್ತಿ ಪರಾಯಣರು ಇವರು ಎಲ್ಲ ಆ ಮಾರ್ಗದಲ್ಲಿ, ಪೂರ್ವ ಮಾರ್ಗದಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಹೀಗೆ ಹೇಳಿ ಮುಂದೆ ಹೇಳ್ತಾರೆ, ಭೂದಾನ, ಗೃಹದಾನ, ಗೋದಾನ, ವಿದ್ಯಾದಾನ ಇತ್ಯಾದಿಗಳನ್ನ ಮಾಡುವವರು, ಪುರಾಣ ಶ್ರವಣ ಪಠಣ ಮಾಡುವವರು, ಇನ್ನಿತರ ಪುಣ್ಯಶೀಲರಾದವರು ಪೂರ್ವದ್ವಾರದಿಂದ ಪ್ರವೇಶ ಮಾಡ್ತಾರೆ. ಎರಡನೆಯದು ಉತ್ತರ ದ್ವಾರ. ಈ ಉತ್ತರ ದ್ವಾರದಲ್ಲಿ ವೇದಾಧ್ಯಯನ ನಿರತರು, ಧರ್ಮಯುದ್ಧದಲ್ಲಿ ಮೃತರಾದವರು, ಕಾಶಿ ಯಾತ್ರೆ, ಕಾಶಿಯಲ್ಲಿ ಗೋಶಾಲೆಯಲ್ಲಿ ವಿಧಿವಶಾ ತೀರ್ಥಕ್ಷೇತ್ರದಲ್ಲಿ ಮೃತರಾದವರು, ಹಾಗಾಗಿಯೇ ಅಲ್ಲೆಲ್ಲ ಮರಣ ಹೊಂದಿದ ಮುಕ್ತಿ ಅಂತ ಹೇಳೋದು ಈ ಕಾರಣಕ್ಕೆ. ತೀರ್ಥಕ್ಷೇತ್ರಕ್ಕೆ ಹೋದಾಗ ಯಾರೋ ಒಂದು ಮರಣ ಹೊಂದಿದ ಅಂತಂದ್ರೆ ಮುಕ್ತಿ ಅಂತ ಹೇಳೋದು, ಯಾಕೆಂದ್ರೆ ಅಲ್ಲೆಲ್ಲ ಮರಣ ಹೊಂದಿದ್ರೆ ಉತ್ತರ ದ್ವಾರದಿಂದ ಪ್ರವೇಶ, ಬಹಳ ಶ್ರೇಷ್ಠವಾದದ್ದು ಅಂತ ಲೆಕ್ಕ. ಸಜ್ಜನರಾದವರೆಲ್ಲ ಆ ಮಾರ್ಗದಲ್ಲಿ ಬರ್ತಾರೆ. ಅಲ್ಲಿ ಐರಾವತ ಕುಲದಲ್ಲಿ ಹುಟ್ಟಿದಂತಹ ಉಚ್ಚಶ್ರವಸ್ಸು ಮೊದಲಾದಂತಹ ಕುದುರೆಗಳು, ಐರಾವತಾದಿ ಆನೆಗಳ ಹಿಂಡುಗಳು ಅವರನ್ನ ಸ್ವಾಗತಿಸ್ತದೆ ಅಂತ ಹೇಳಿದ್ರು. ಆಮೇಲೆ ಬ್ರಹ್ಮಚರ್ಯ ವ್ರತನಿಷ್ಠರು, ವಾನಪ್ರಸ್ಥಿಗಳು ಇತ್ಯಾದಿಗಳು ಕೂಡ ಅಲ್ಲಿ ಸನ್ಯಾಸವನ್ನ ಸ್ವೀಕಾರ ಮಾಡಿದವರು ಕೂಡ ಅಲ್ಲಿ ಬರುವಂತಹ ಮಾರ್ಗದಲ್ಲಿ ಜ್ಞಾನ ವೈರಾಗ್ಯಶೀಲರಾದವರು ಬರ್ತಾರೆ ಅಂತ ಹೇಳಿದ್ರು.